ಯಾರಾಗ್ತಾರೆ ರಾಜ್ಯದ ನೂತನ ಮುಖ್ಯಮಂತ್ರಿ ಚರ್ಚೆ ನಡೀತಾ ಇದೆ ಕಾರಣ ಎಷ್ಟೇ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ರಾಜೀನಾಮೆ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ಯಾರು ಸಹಜವಾಗಿ ಚರ್ಚೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದರೆ ಯಾವಾಗ ರಾಜ್ಯ ರಾಜಕೀಯದಲ್ಲಿ ಈ ಥರ ಬೆಳವಣಿಗೆ ಆಗಕ್ಕೆ ಶುರುವಾಯಿತು ಆದರೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಮುಂಚೂಣಿಗೆ ಬಂದಿದೆ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಕೊಟ್ಟ ಮೇಲೆ ಆ ಸ್ಥಾನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರ್ತಾರೆ ಅನ್ನೋದು ಅವರ ಅಭಿಪ್ರಾಯ ಅವ್ರ ಬೆಂಬಲಿಗರದು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಆಗಲಿ ಅನ್ನೋದು ಇನ್ನೊಂದಷ್ಟು ಜನರ ಅಭಿಪ್ರಾಯ ಮಲ್ಲಿಕಾರ್ಜುನ್ ಖರ್ಗೆ ಬಂದು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಚರ್ಚೆ ನಡೀತಿದೆ ಈಗ ಆ್ಯಪಲ್ ಪರಮೇಶ್ವರ್ ನಾನು ಕೂಡ ಇದೀನಿ ನನ್ನ ಕನ್ಸಿಡರ್ ಮಾಡಿ ಅನ್ನೋದು ಪರಮೇಶ್ವರ್ ಕಡೆಯವರ ಒಂದು ವಾದ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಚರ್ಚೆ ಆಗ್ತದೆ ಸಹಜವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ನೆವರ್ ಎವರ್ ಇವತ್ತಿನ ಸಿದ್ದರಾಮಯ್ಯ ಸನ್ನಿವೇಶ ಕಾಣನೆ ಶಿವಕುಮಾರ್ ಅವರು ಕೂಡ ಅವಶ್ಯಕತೆ ಇಲ್ಲ ಅನ್ನೋದು ಇನ್ನೊಂದಷ್ಟು ಜನ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬರಲಿ ಪರಮೇಶ್ವರ್ ಬಂದರೆ ಸಾಧ್ಯ ಆಗಲ್ಲ ಅದು ಆ ಜಾಗಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಲಿ ಅಂತ ಒಂದು ವೇಳೆ ಖರ್ಗೆ ಅವ್ರು ಬರಲಿಲ್ಲ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಓಕೆ ಬಿಕಾಸ್ ಆಫ್ ಅವ್ರ ಸಿದ್ದರಾಮಯ್ಯ ಟೀಮ್ ಅನ್ನೋದು ಈ ಚರ್ಚೆ ನಡೀತಾ ಇದೆ ಯಾಕೆ ಅಂದರೆ ಮೂಢ ಆಗರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಅನುಮತಿಯನ್ನು ಕೊಟ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಬಿಕಾಸ್ ಆಫ್ ಯಡಿಯೂರಪ್ಪ ಈ ಸನ್ನಿವೇಶನ ಫೇಸ್ ಮಾಡಿದ್ರು ಅವತ್ತು ರಾಜೀನಾಮೆ ಕೊಟ್ಟಿದ್ರು ಸಿದ್ದರಾಮಯ್ಯ ಕೂಡ ಕೊಡ್ತಾರೆ ಅಂತ ಆದರೆ ನೆವರ್ ಎವರ್ ಎವರ್ ಜೈಲ್ಗೆ ಹೋಗಿ ಬಂದರು ಈಗ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟವರ ಕೊಡಲಿಲ್ಲ ಹಾಗಾಗಿ ಸಿದ್ದರಾಮಯ್ಯವರು ಕೊಡೋದು ಬೇಡ ಹಂಗೆ ಉಳಿಲಿ ಅಂತ ಹೇಳ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ನೈತಿಕ ರಾಜಕೀಯ ಮಾಡಿದವರು ಸಿದ್ದರಾಮಯ್ಯ ಮಾನ ಮರ್ಯಾದೆಗೆ ಅಂಜಿದವರು ಸಿದ್ದರಾಮಯ್ಯ ಈ ಥರದ ಆರೋಪಗಳನ್ನ ಓರ್ಲಿಕ್ಕೆ ಇಷ್ಟಪಡದೇ ಇರೋರು ಆ ಅನುಮತಿಯನ್ನು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ಮರುಕ್ಷಣವೇ ಆ ಕುರ್ಚಿಯಲ್ಲಿ ಕೂರ್ಲಿಕ್ಕೆ ಇಷ್ಟಪಡದಿರುವಂಥ ವ್ಯಕ್ತಿ ಆದರೆ ಒಂದಿದೆ ಐದು ವರ್ಷ ದೇವರಾಜಸ್ವ ನಂತರ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿದ್ದು ಸಿದ್ದರಾಮಯ್ಯನವರು ಈಗ ಮತ್ತೆ ಒಂದು ಎರಡೂವರೆ ವರ್ಷ ಮೂರು ವರ್ಷವೋ ಐದು ವರ್ಷವೋ ಮಾಡ್ತಾರೆ ಅನ್ನೋ ವಿಶ್ವಾಸ ಅವರ ಬೆಂಬಲಿಗರಿತ್ತು ಇದ್ರೂ ಅಹಿಂದ ವರ್ಗ ಇತ್ತು ಆದರೆ ಈ ಮೂಢ ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನ ಸಿಲುಕಿಸಿದ್ದಾರೆ ಅನ್ನೋ ಅನುಕಂಪ ಅವರ ಮೇಲಿದೆ ಸೊ ಹಾಗಾಗಿ ನಮ್ಮವರೇ ಇದ್ದಾರೆ ಅನ್ನೋ ಅವರಲ್ಲಿ ಇದ್ದಂತೆ ಕಾಣ್ತಾ ಇದೆ ಹಾಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಕೊಟ್ಟರೆ ಯಾರನ್ನ ಈಗ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪಲ್ಲ ಕೊಡೋದೇ ಮಲ್ಲಿಕಾರ್ಜುನ್ ಖರ್ಗೆ ಕೊಡಿ ಅಂತ ಅನ್ಬಹುದು ಇಲ್ಲ ಸತೀಶ್ ಜಾರಕಿಹೊಳಿ ಕೊಡ್ಬೋದು ಯಾಕಂದ್ರೆ ಈ ಟರ್ಮ್ ಮುಗಿದೋಗ್ಬಿಟ್ರೆ ಮತ್ತೆ ಡಿ ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆನೂ ಬೇಡ ಸತೀಶ್ ಜಾರಕಿಹೊಳಿ ಕೊಟ್ಟೆ ಅವ್ರು ಇನ್ನೂ ಐದತ್ತು ವರ್ಷ ಸಿಎಂ ಆಗಿ ಉಳಿತಾರೆ ಅನ್ನೋ ದಾಟಿ ಚರ್ಚೆಗಳು ಕೂಡ ಆಗ್ತದೆ ನಾಲ್ವರ ಹೆಸರು ಚಾಲ್ತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೋದು ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಇಲ್ಲ ಪರಮೇಶ್ವರ್ ಆಗ್ಬೋದು ಇಲ್ಲ ಸತೀಶ್ ಜಾರಕಿಹೊಳಿ ಆಗ್ಬೋದು ಅಂತ ಗೊತ್ತಿಲ್ಲ ಎಸ್ ವಿನಾಯಕ್ ಜಾರ್ಖಂಡ್ ಅಲ್ಲಿ ಸಿಎಂ ಇದೆ ಕೊಟ್ಟಿದ್ರು ರಾಜೀನಾಮೆ ಹೋಗಿದ್ರು ಮತ್ತೆ ಅವ್ರು ಬಂದ್ರು ಮತ್ತೆ ಸಿಎಂ ಆಗಿದ್ರೆ ಅಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಇದೆ ಯಾಕಂದ್ರೆ ನೋಡೋಣ ರಾಜೀನಾಮೆ ಕೊಡದೆ ರಾಜಕಾರಣ ಮಾಡಿದ್ದು ಏ ಆಗದ್ದಾಗ್ಲಿ ಅಂತ ಜೈಲ್ಗೆ ಹೋಗಿ ಬಂದ್ರು ಕೊಡ್ತಾ ಇದ್ದಾರು ಕೇಜ್ರಿವಾಲ್ ಜಯಲಲಿತಾ ಕೂಡ ಕೊಟ್ಟಿದ್ದಾರೆ ಆ ತರ ಬದಲಾವಣೆಗಳು ರಾಜಕಾರಣದಲ್ಲಿ ಆಗಿದೆ ಆದ್ರೆ ಜೈಲಿಗೆ ಹೋಗಿ ರಾಜೀನಾಮೆ ಕೊಡದೆ ಪ್ರಕರಣವನ್ನು ಫೇಸ್ ಮಾಡಿದಾಗ ಕೊಡದೆ ಇರತಕ್ಕಂಥ ವ್ಯಕ್ತಿ ಅಲ್ಲ ನೈತಿಕತೆ ಜನರ ಜನರದಲ್ಲಿ ನಾವು ವಿಶ್ವಾಸವನ್ನ ಕಳ್ಕೋಬಾರದು ಅನ್ನೋ ಕಾರಣಕ್ಕೆ ಕೊಡಬಹುದೇನು ಅಂತ ಕೊಟ್ಟೆ ಕೊಡ್ತಾರೆ ಕರ್ನಾಟಕ ಪಾಲಿಟಿಕ್ಸ್ ಇನ್ನೂ ಯಾರು ಮಂಡತನ ತೋರ್ಲಿಲ್ಲ ಹೌದು ಮಂಡತನ ತೋರಿಲ್ಲ ಇನ್ನವೇ ಸರಿನಾ ಡಿ ಕೆ ಶಿವಕುಮಾರ್ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಒಟ್ಟಾಗ ಅವರ ಅಧಿಕಾರದಲ್ಲಿ ಏನಿರಲಿಲ್ಲ ಇದೇನಾಗಿರ್ಲಿಲ್ಲ ಜವಾಬ್ದಾರಿಗಳ್ ಬಟ್ ಇನ್ನೊಂದು ಸರ್ ಸಿದ್ದರಾಮಯ್ಯ ಬಣ ಮತ್ತೊಂದು ಪ್ಲೇ ಕಾರ್ಡ್ ಯೂಸ್ ಮಾಡಬಹುದು ಏನ್ ನಮ್ಮ ಬಣ್ಣ ಸಿಎಂ ಆಗ್ಲಿ ಅಂದ್ರೆ ಲಿಂಗಾಯತ ಸಿಎಂ ಆಗಿ ಎಂ ಬಿ ಪಾಟೀಲ್ ಸುದೀಶ್ ಚಾರ್ಕಿಹೊಳಿ ಆಗ್ಲಿ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಯಾಕಂದ್ರೆ ಲಿಂಗಾಯತ ಅಂತ ಬಂದ್ರೆ ಅವರು ಮುಂಚೂಣಿಲ್ದಿದಾರೆ ಹಿಂಗೆ ಐಂದ ನಾಯಕ ಸಿದ್ದರಾಮಯ್ಯ ನೀವು ಲಿಂಗಾಯತ ಕೊಟ್ಟು ಪುಷ್ ಮಾಡ್ತೀರಿ ಯಾಕಂದ್ರೆ ಒಂದಿಷ್ಟು ಸ್ವಾಮೀಜಿ ಈಗಲೇ ಶುರು ಮಾಡಿದ್ದಾರೆ ನೆಕ್ಸ್ಟ್ ಲಿಂಗಾಯತ ಸಿಎಂ ಮಾಡ್ಬೇಕು ಅನ್ನುವಂತದ್ದು ದಲಿತ ಸಿಎಂ ಕುಗು ಜೋರಾಗಿದೆ ರಾಜ್ಯದಲ್ಲಿ ಆದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಆಗ್ಬೋದು ಇಲ್ಲ ಮಲ್ಲಿಕಾರ್ಜುನ್ ಮತ್ತೆ ಸಿದ್ದರಾಮಯ್ಯ ಜೈಲ್ ಜೈಲ್ಗೆ ಹೋಗಿ ವಾಪಸ್ ಬಂದ್ರೆ ಮತ್ತೆ ಖರ್ಗೆ ಬಿಟ್ಕೊಡೋದಿಲ್ಲ ಆ ಟೈಮಲ್ಲಿ ಸರಿ ಖರ್ಗೆ ಐ ಎ ಸಿ ಎ ನಾಯಕ ಒಂದಿಷ್ಟು ಪಾರ್ಟಿ ಚೆನ್ನಾಗಿ ಮುನ್ನ ಹೋಗ್ತಿದೆ ಒಳ್ಳೆ ಬೆಳವಣಿಗೆ ಆಗ್ತಿದೆ ಮತ್ತೆ ಇವತ್ತಿನವರಿಗೆ ಮನುಷ್ಯ ಗೃಹ ಸಹ ಮಂತ್ರಿ ಆಗಿದೆ ಸಿಎಂ ಆಗಕ್ ಆಗ್ಲಿಲ್ಲ ಕೇಂದ್ರದಲ್ಲಂತೂ ಪ್ರಧಾನಿ ಆಗಕ್ ಆಗಲ್ಲ ಜೀವ ಅಂದ್ರೆ ಒಂದ್ಸಲ ಮುಖ್ಯಮಂತ್ರಿ ಆಗಕ್ ಅವಕಾಶ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೊಂದೇ ಅವಕಾಶ ಏನ್ ಐ ಸಿ ಅಧ್ಯಕ್ಷ ಆಗ್ಬಿಟ್ಟು ಏನ್ ರಾಹುಲ್ ಗಾಂಧಿ ಫ್ಯಾಮಿಲಿ ಬಿಟ್ಟು ಯಾರೋ ಪವರ್ಫುಲ್ ಅಲ್ಲ ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದೊಂದು ಅವಕಾಶ ಪ್ಲೇನ್ ಮಾಡ್ತಾರೆ ಇಲ್ಲ ಅದೇನಾಗಿದೆ ಮುಗಿಸ್ಕೊಂಡ್ ಬರ್ಲಿ ಮೇಲೆ ಮತ್ತೆ ಮಾಡನ ಇರಲಿ ಅದರ ಪರಮೇಶ್ವರ್ ಅವ್ರು ಮಾಡ್ಬೋದೇನು ಆದ್ರೆ ಡಿ ಕೆ ಅವ್ರನ್ನ ಮಾಡಬೇಕಾಗಿತ್ತು ಮಾತು ಕೊಟ್ಟಿದೀವಿ ಮಾಡಬಹುದು ಪರಮೇ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ವಾಪಸ್ ಬಂದ ಮತ್ತೆ ಅವಕಾಶ ಆಗತ್ತೆ ಅನ್ನೋದು ಸುಳ್ಳು ಡಿ ಕೆ ಅವ್ರ ಕೊಟ್ಟರು ವಾಪಸ್ ಕೊಡಲ್ಲ ಖರ್ಗೆ ಅವರು ಕೊಟ್ಟರು ವಾಪಸ್ ಕೊಡಲ್ಲ ಆದ್ರೆ ಸತೀಶ್ ಜಾರಕಿಹೊಳಿ ವಾಪಸ್ ಕೊಡಬಹುದು ಬಟ್ ಅದಕ್ಕೆ ಡಿ ಕೆ ಒಪ್ತಾರ ಕೊಟ್ರೆ ಇಬ್ರು ಇದಾರೆ ನೀವ್ ಹೇಳ ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರೆ ವಾಪಸ್ ಬರಲ್ಲ ಸಿದ್ದರಾಮಯ್ಯ ಬರಾದ್ರೆ ಬಂದಾಗ ಬಿಟ್ಕೊಡಲ ಯಾಕಂದ್ರೆ ಅವ್ರ ಸೀನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಗಿಯುತ್ತೆ ಮತ್ತೆ ಸಿದ್ದರಾಮಯ್ಯ ಜೈಲಿಗೆ ಹೋಗಿ ವಾಪಸ್ ಬಂದಾಗ ಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಅವರು ಬಿಡಕ್ಕೆ ಹೋಗಲ್ಲ ಒಂದು ಸರಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಸಿ ಬಿ ಆದ್ರೂ ಕೂಡ ಸಿಬಿಐ ಕೆಸ್ಯಕ್ಕೆ ನೆನೆಸ್ತಾರೆ ತನಿಖೆ ನಡೀತಾ ಇದೆ ಬಟ್ ಅವ್ರಾಗ ಕಷ್ಟನೇ ಈಗ ಎಸ್ ಗುಡ್ ಪಾಯಿಂಟ್ ಸಿದ್ದರಾಮಯ್ಯವ್ರು ಸಿಎಂ ಆಗಿದ್ದಾರೆ ಅವ್ರ ವಿರುದ್ಧ ತನಿಖೆ ಪ್ರಾಸಿಕ್ಯೂಷನ್ ಅನುಮತಿ ಆದರೆ ಜೈಲಿಗೆ ಹೋಗ್ತಾರೆ ಅದಕ್ಕೆ ಆಲ್ಟರ್ನೇಟಿವ್ ಮಾಡಿದ್ರೆ ಮತ್ತೆ ಡಿ ಕೆ ಆದಾಗ ಅವರು ಜೈಲ್ಗೆ ಹೋಗ್ಬಿಡ್ತಾರೆ ಗುಡ್ ಪಾಯಿಂಟ್ ಸಿದ್ದು ಎಲಿಮಿನೇಟ್ ಡಿ ಕೆ ಎಲಿಮಿನೇಟ್ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಪರಮೇಶ್ವರ್ ಅಥವಾ ಸತೀಶ್ ಜಾರ್ಜ್ ಸಿದ್ದರಾಮಯ್ಯ ಮತ್ತೆ ವಾಪಸ್ ಕಳಂಕ ಮುಕ್ತರಾಗಿ ವಾಪಸ್ ಬಂದ್ರೆ ಆಗ ಅವಕಾಶ ಕೊಡಬೇಕಾದ್ರೆ

ನಂದಲ್ಲ ಖರ್ಗೆ ಅವ್ರದ್ದು ನಾನು ರಾಷ್ಟ್ರದಲ್ಲಿ ಅವ್ರು ಇರ್ತೀವಿ ಅಂತಂದ್ರೆ ಏನಿದೆ ಅಲ್ಲಿ ಅಲ್ಲ ಇರುವುದಲ್ಲ ಸರ್ ರಾಜಕೀಯ ಏನಿದೆ ಈಗ ಏನೋ ಎಲ್ಲ ಎನ್ ಸಿ ಸಿ ಏನಾಯ್ತ ಅದ್ರಲ್ಲಿ ನಿರ್ಧಾರ ಸೋನಿಯಾ ಗಾಂಧಿ ತೀರ್ಮಾನಕ್ಕೆ ಕಾಯ್ತಾವ್ರೆ ರಾಹುಲ್ ಗಾಂಧಿ ತೀರ್ಮಾನಕ್ಕೆ ಕಾಯ್ತಾವ್ರೆ ನಿರ್ಧಾರ ನಿರ್ಧಾರಕ್ಕಾಯ್ತಾವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲೂ ಇಲ್ಲಪ್ಪ ಎಕ್ಸಾಂಪಲ್ ಅಂದ್ರೆ ಬಿಜೆಪಿ ಅಧಿಕಾರದೇ ಜೆ ಪಿ ನಡ್ಡಾ ಅವ್ರ ಏನೋ ಕರ್ಕೊಂಡ್ ಮಾಡವ್ರಷ್ಟೇ ಅಧ್ಯಕ್ಷ ಮಾಡ್ಬೇಕಾಯ್ತು ಹಂಗ ಮಾಡೋ ಬಿಡಬಾರ್ದು ಅಂತ ಈಗೇನು ಅಂದ್ರೆ ನೀವ್ ಒಳ್ಳೆ ಪಾಯಿಂಟ್ ನೋ ಮಾಡಿದ್ರಿ ಸಿದ್ದರಾಮಯ್ಯ ಅವ್ರ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಸಿಬಿಐ ಕೆಸಲ್ ಡಿ ಕೆನೋ ಏನಾರ ಆಗ್ಬಿಟ್ರೆ ಕಷ್ಟ ಆಗತ್ತೆ ಕಾರಣಕ್ಕೆ ಈಗ ಸಿದ್ದು ರಾಜೀನಾಮೆ ಕೊಟ್ರೆ ಡಿ ಕೆ ಅವ್ರು ಆಗಲ್ಲ ಖರ್ಗೆ ಅವ್ರು ಕೊಟ್ರೆ ಅವ್ರ ಮಧ್ಯ ರಾಜೀನಾಮೆ ಕೊಡಲ್ಲ ಪರಮೇಶ್ವರ್ ಕೊಟ್ಟರು ಕೊಡಲ್ಲ ಸತೀಶ್ ಜಾರಕಿಹೊಳಿ ಪಕ್ಕಾ ಬಂಟ ಸಿದ್ದರಾಮಯ್ಯ ಅವರಿಗೆ ಕೊಟ್ರೆ ಸತೀಶ್ ಜಾರಕಿಹೊಳಿ ಸೇಮ್ ಆಗ್ಬೋದು ಅನ್ನೋದು ನಿಮ್ಮ ವಾದ ನಿಮ್ಮ ನಿಮ್ಮ ಒಪಿನಿಯನ್ ಕರ್ಗೆ ಆಗ್ಬೋದು ಅಂತ ಕರ್ಗೆ ಆಗ್ಬೋದು ಅಂತ ಈಗ ನೀವೇ ಹೇಳ್ದಂಗೆ ಅಲ್ಲಿಂದ ಬಂದ್ರೆ ಒಂದು ಚಾನ್ಸ್ ಇದೊಂದು ಅವಕಾಶ ಅಷ್ಟೇ ಏನು ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ಈ ವಿಷಯವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪ್ರಸ್ತಾಪ ಮಾಡಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ರೆ ಡಿ ಕೆ ಮುನ್ಸ್ಕೋಬಹುದು ಪರಮೇಶ್ವರ್ ಕೊಟ್ರೆ ಪಾರ್ಟಿ ಇಡ್ತಾ ಇರಲ್ಲ ಡಿಕೆ ಕೊಟ್ರೆ ಈ ತರ ಸನ್ನಿವೇಶ ಬರ್ಬೋದು ಅಂತ ಈ ಸನ್ನಿವೇಶಕ್ಕೆ ಸೂಕ್ತ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಹುದು ಈಗ ಡಿ ಕೆ ಶಿವಕುಮಾರ್ ಮಹತ್ವಾಕಾಂಕ್ಷಿ ಆದ್ರೆ ಅವಕಾಶ ಆದ್ರೆ ಪ್ರಧಾನಿನೇ ಆಯ್ತೀನಿ ಅಂತಾರೆ ಸೀರಿಯಸ್ಲಿ ನಾಟ್ ಜೋಕ್ ಡಿ ಕೆ ಶಿವಕುಮಾರ್ ರಾಜಕೀಯ ಮಹತ್ವಾಕಾಂಕ್ಷಿ ಆದ್ರೆ ಡಿ ಕೆ ಶಿವಕುಮಾರ್ ಬದ್ಲಾಗಬೇಕಾಗಿರೋದಿಲ್ಲ ಅಂದ್ರೆ ವಿಶ್ವಾಸಕ್ಕೆ ತಗೋಬೇಕು ನಾನು ವಿಜಯ್ ಅವರು ಸರ್ ನಾನು ನನಗೆ ಸಪೋರ್ಟ್ ಮಾಡಿ ನೀವು ಅನ್ಬೇಕು ಏ ವಿನಾಯಕ್ ಸಪೋರ್ಟ್ ಮಾಡಿ ಅನ್ಬೇಕು ಏ ಜಯಂತ್ ನಂಗೆ ಸಪೋರ್ಟ್ ಮಾಡಿ ಅನ್ಬೇಕು ಏಯ್ ವಿಜಯ್ ನೀವಿದ್ರೂ ಒಂದು ಓದ್ರು ಒಂದು ನಾನು ಆಗೋದು ನನಗೆ ಗೊತ್ತು ಅಂದರೆ ವಿನಾಯಕ್ ನೀವಿದ್ರೂ ಒಂದು ಹೋದ್ರು ಒಂದು ನನಗೆ ಆಗೋದು ಗೊತ್ತು ಏಯ್ ಜಯಂತ್ ನೀನು ಇದ್ರೊಂದು ಓದ್ರು ಅಂದರೆ ನೀವು ಕಾಯ್ತಿರ್ತೀರಿ ಸರ್ ಶಿವು ಬೇಡ ನಾವು ಇವರು ಮಾಡಲ್ಲ ಅಂತಂತೀರಿ ಹಾಗಾಗಿ ಡಿ ಕೆ ಶಿವಕುಮಾರ್ ಸಮಸ್ಯೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಶಾಸಕರನ್ನ ಅಂತ ಈ ಗುಡ್ ಪಾಯಿಂಟ್ ಬಾಲಿಟ್ ಪಾಯಿಂಟ್ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಜೈಲಿಗೆ ಹೋಗೋ ಕಾರಣಕ್ಕೆ ಜೈಲಿ ಗೋಬರ್ ಸರ್ ಕಾರಣಕ್ಕೆ ರಾಜೀನಾಮೆ ಆಗೋದೇ ಆದ್ರೆ ಸಿಬಿಐ ಪ್ರಕರಣದಲ್ಲಿ ಡಿ ಕೆ ಹೋಗ್ತಾರೆ ಅವ್ರಿಗೂ ಕೊಡಬೇಡಿ ಅಂತ ವಾದ ಮುಂದಿಡ್ತಾರೆ ಸತೀಶ್ ಜಾರಕಿಹೊಳಿ ಕೊಟ್ಟರೆ ಅವ್ರು ಸಿದ್ದರಾಮಯ್ಯ ಟೀಮು ಬೇಡ ಅಂತಾರೆ ಪರಮೇಶ್ವರ್ ಕೊಟ್ಟರೆ ಪಾರ್ಟಿ ಗ್ರಿಪ್ ಇರಲ್ಲ ಬೇಡ ಅಂತಾರೆ ಸೊ ಖರ್ಗೆ ಕೊಟ್ಟರೆ ದಲಿತ ಸಿಎಂ ಕೊಟ್ಟಂಗೆ ಆಗುತ್ತೆ ಸೀನಿಯರಿಟಿ ಅವ್ರನ್ನ ಒಪ್ಕೋತಾರೆ ಅಂತ ಆಗುತ್ತೆ ಇದಾಗ್ಬಹುದು ಎಸ್ ಇದು ಲಾಕ್ ಚರ್ಚೆ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಯಾರಾಗ್ತಾರೆ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮೇಶ್ವರ್ ಅವರ ಡಿ ಕೆ ಶಿವಕುಮಾರ್ ಅವರ ಸತೀಶ್ ಜಾರಕಿಹೊಳಿ ಅವರ ತಾವೇನಂತರೀ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ